नमस्कार ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಈಗ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂತಲೇ ಹೇಳಬಹುದು, ಅಂದ್ರೆ ಹೊಸ ರೂಲ್ಸ್ ಅಂತಲೇ ಹೇಳಬಹುದು. ಸೋ ಈ ರೂಲ್ಸ್ ಅನ್ನು ನೀವು ಫಾಲೋ ಮಾಡಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಉಚಿತ 2000 ಹಣ ಸಿಗುತ್ತೆ. ಅಂದ್ರೆ ನಿಮಗೆ 1ನೇ ಕಂತು, 2ನೇ ಕಂತು, 3ನೇ ಕಂತು ಹಣ ಬಂದಿರಬಹುದು. ಆದ್ರೆ ಸೋ ಈ 4ನೇ ಕಂತಿನ ಹಣ ಕ್ರೆಡಿಟ್ ಆಗಬೇಕು ಅಂದ್ರೆ ಈ ಹೊಸ ರೂಲ್ಸ್ ಅನ್ನು ನೀವು ಫಾಲೋ ಮಾಡಲೇಬೇಕು ಆಗುತ್ತೆ. ಸರ್ಕಾರದಿಂದ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಅಂತಾನೆ ಹೇಳಬಹುದು ಸ್ನೇಹಿತರೆ. ಇದು ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ. ಅಂದ್ರೆ ಸೋ ಈಗ ಪುರುಷರಾಗಿರಬಹುದು, ಹಾಗೇನೇ ಮಹಿಳೆಯರಾಗಿರಬಹುದು, ಬೇರೆ ಬೇರೆ ಸರ್ಕಾರದಿಂದ ಯೋಜನೆಗಳಿಂದ ಹಣವನ್ನ ಪಡೆತಾ ಇರಬಹುದು. ನೀವು ಅನ್ನಭಾಗ್ಯ ಯೋಜನೆಯಿಂದ ಹಣವನ್ನ ಪಡೆಯತಾ ಇರಬಹುದು, ಹಾಗೇನೇ ನೀವು ಪೆನ್ಷನ್ ರೂಪದಲ್ಲಿ ಸರ್ಕಾರದಿಂದ ಹಣವನ್ನ ನೀವು ಪಡ್ಕೊಂತಾ ಇರಬಹುದು. ಸೋ ಈ ಅಪ್ಡೇಟ್ ಅನ್ನು ನೀವು ಮಾಡಿಸಲೇಬೇಕಾಗುತ್ತೆ, ಇಲ್ಲಾಂದ್ರೆ ನಿಮಗೆ ಉಚಿತ 2000 ಹಣ ಸಿಗೋದಿಲ್ಲ. ಹಾಗೇನೇ ಸರ್ಕಾರದಿಂದ ಏನೇನು ಯೋಜನೆಗಳಿಂದ ನೀವು ಹಣವನ್ನ ಪಡ್ಕೊಂತಿದ್ದೀರಾ, ಯಾವುದೇ ರೀತಿಯಾಗಿ ಹಣ ಸಿಗೋಲ್ಲ ಅಂತ ಈಗ ಸರ್ಕಾರದಿಂದ ಒಂದು ಕಂಡೀಷನ್ ಕೂಡ ಹಾಕಿದ್ದಾರೆ ಅಂತಾನೆ ಹೇಳಬಹುದು ಸ್ನೇಹಿತರೆ. ಹಾಗೆ ಮುಂದಿನ ದಿನಗಳಲ್ಲಿ ನಿಮಗೆ ಉಚಿತ 2000 ಹಣ 4ನೇ ಕಂತಿನ ಹಣ ಕ್ರೆಡಿಟ್ ಆಗಬೇಕು ಅಂದ್ರೆ ಡೆಫಿನೆಟ್ಲಿ ಆಗಿ ಸೋ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ನಿಮಗೆ ಪೂರ್ತಿಯಾಗಿ ವಿಡಿಯೋನ ನೋಡಿದಾಗ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಗೊತ್ತಾಗುತ್ತೆ. ಸೋ ಹಾಗೆ ನೀವು ಅರ್ಧಂಬರ್ಧ ವಿಡಿಯೋನ ನೋಡಿದ್ರೆ ಕಂಪ್ಲೀಟ್ ಆಗಿ ಮಾಹಿತಿ ನಿಮಗೆ ಗೊತ್ತಾಗೋದಿಲ್ಲ. ಸೋ ಏನು ಮಾಡಬೇಕು, ಹೇಗೆ ಏನನ್ನ ನೀವು ಅಪ್ಡೇಟ್ ಮಾಡಿದ್ರೆ ಮಾತ್ರ ನಿಮಗೆ 2000 ದೊರೆಯುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಸ್ನೇಹಿತರೆ. ಯಾಕಂದ್ರೆ 1ನೇ ಕಂತು, 2ನೇ ಕಂತು ಹಣ ಆಲ್ಮೋಸ್ಟ್ ಎಲ್ಲರಿಗೂ ಬಂದಿದೆ ಅಂತ ಹೇಳಬಹುದು. ಸೋ 3ನೇ ಕಂತಿನ ಹಣ ಸ್ವಲ್ಪ ಪೆಂಡಿಂಗ್ ಇದೆ ಅಂತ ಹೇಳಬಹುದು. ಅದರಲ್ಲೂ ಕೂಡ ಈಗ 50,000 ಜನರಿಗೆ ಏನು ಬಂದಿರಲ್ಲ, ಅದು ಮನೆ ಹೋಗ್ಬಿಟ್ಟು ಪ್ರಜಾಪ್ರತಿನಿಧಿಗಳೇ ಚೆಕ್ ಮಾಡಿಸೋದ್ರಿಂದ ಸೋ ಈ ಡಿಸೆಂಬರ್ ಒಳಗಡೆನೆ ಎಲ್ಲರಿಗೂ ಕೂಡ ಹಣ ಕ್ರೆಡಿಟ್ ಆಗುತ್ತೆ ಅಂತಾನೇ ಹೇಳಬಹುದು. ಆದ್ರೆ ಈ 4ನೇ ಕಂತಿನ ಹಣ ಬರಬೇಕು ಅಂದ್ರೆ ನಿಮಗೆ ಈ ಕೆಲವೊಂದು ನಿಯಮಗಳನ್ನು ನೀವು ಪಾಲಿಸಲೇಬೇಕು ಅಂತ ಕಡಾಖಂಡಿತವಾಗಿ ಈಗ ಸರ್ಕಾರ ಒಂದು ನಿಯಮವನ್ನ ಜಾರಿಗೆ ತಂದಿದೆ ಅಂತಾನೇ ಹೇಳಬಹುದು ಸ್ನೇಹಿತರೆ. ಆ ನಿಯಮವನ್ನ ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ಚಂದ ಹೊಸದಾಗಿ ನೋಡ್ತಾ ಇದ್ರೆ ಪ್ರತಿ ಸರಿ ನೋಡಿ ಹೇಳುವ ಹಾಗೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಇನ್ಫಾರ್ಮೇಶನ್ ಗೊತ್ತಾಗಬೇಕು. ಯಾಕಂದ್ರೆ ಕೆಲವೊಂದಿಷ್ಟು ಜನರಿಗೆ ಈ 2000 ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಸಣ್ಣ ಪುಟ್ಟ ಖರ್ಚಿಗಾದ್ರೂ ಆಗುತ್ತೆ. ಹಾಗಾಗಿ ನೀವು ಅವರೇನಾದ್ರೂ ಈ ಕೆಲಸವನ್ನ ಮಾಡಿಲ್ಲ ಅಂದ್ರೆ ಅವರಿಗೂ ಕೂಡ 2000 ತಲುಪೋದಿಲ್ಲ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಹಾಗೇನೆ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸ್ನೇಹಿತರೆ, ಈಗಾಗಲೇ ನೋಡಬಹುದು ಸರ್ಕಾರದ ದೊಡ್ಡ ಯೋಜನೆಯಲ್ಲಿ ಮಹಿಳೆಯರಿಗೋಸ್ಕರ ಮಾಡಿರುವಂತ ಯೋಜನೆ ಗೃಹಲಕ್ಷ್ಮಿ ಯೋಜನೆ ತುಂಬಾ ದೊಡ್ಡ ಯೋಜನೆ ಅಂತಾನೆ ಹೇಳಬಹುದು. ಇದರಿಂದ ಸಾಕಷ್ಟು ಜನ 1ನೇ ಕಂತಿನ ಹಣವನ್ನ ಒಂದು 98% ಜನರೇ ಮಹಿಳೆಯರು ಪಡ್ಕೊಂಡಿದ್ದಾರೆ. ಇನ್ನೊಂದು 2% ಜನ ಇನ್ನು ಪಡ್ಕೊಂಡಿಲ್ಲ. ಸೊ 2ನೇ ಕಂತಿನ ಹಣ ಕೂಡ ಅದೇ ರೀತಿಯಾಗಿದೆ. ಬಟ್ ಈಗ ಸರ್ಕಾರದಿಂದ ಏನಂದ್ರೆ ಪ್ರಜಾಪ್ರತಿನಿಧಿಗಳನ್ನ ಆಯ್ಕೆ ಮಾಡಿರೋದ್ರಿಂದ ಸೊ ಸಾಕಷ್ಟು ಜನ ಮನೆ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಪ್ರಜಾನಿಧಿಗಳು ಚೆಕ್ ಮಾಡಿಸ್ಬಿಟ್ಟು ಅವ್ರ ಮನೆ ಬಾಗಿಲಿಗೆ ಹೋಗಿ 2000 ರೂಪಾಯಿ ಕೊಡುವಂತ ಒಂದು ವ್ಯವಸ್ಥೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಬಂದಿಲ್ಲ ಅನ್ನೋರು ಯೋಚನೆ ಮಾಡಬೇಡಿ, ದಯವಿಟ್ಟು ನಿಮಗೆ ಹಣ ಸಿಗುತ್ತೆ. ನಮಗೆ ಬಂದೇ ಇಲ್ಲ ಅಂತ ತುಂಬಾ ಜನ ಬೇಜಾರ್ ಮಾಡ್ಕೊಂತೀರ, ಡೆಫಿನೆಟ್ಲಿ ಬೇಜಾರ್ ಆಗುತ್ತೆ. ಯೋಚನೆ ಮಾಡಕ್ ಹೋಗಬೇಡಿ, ಹಣ ಖಂಡಿತ ಜಮಾ ಆಗುತ್ತೆ. ನಿಮ್ಮ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇಲ್ಲ ನೀವು, ಹಾಗೇನೆ ಟ್ಯಾಕ್ಸ್ ಪೇಯರ್ ಆಗಿಲ್ಲ ನಾವು, ಜೊತೆಗೆ ನೀವೆಲ್ಲ ದಾಖಲಾತಿಗಳು ನಮ್ದು ಸರಿ ಇದೆ ಅನ್ನೋರು ಯೋಚನೆ ಮಾಡದೇ ಬೇಡ. ನಿಮಗೆ ಖಂಡಿತವಾಗ್ಲೂ ಇವತ್ತಲ್ಲ ನಾಳೆ ಅಂದ್ರೆ ಡಿಸೆಂಬರ್ 31 ತಾರೀಕೊಳಗೂ ಡೆಫಿನೆಟ್ಲಿ ಆಗಿ ನಿಮ್ಗೆ ಹಣ ಕ್ರೆಡಿಟ್ ಆಗುತ್ತೆ. ಆದ್ರೆ 4ನೇ ಕಂತಿನ ಹಣ ಕ್ರೆಡಿಟ್ ಆಗ್ಬೇಕು ಅನ್ನೋರು ಅಂದ್ರೆ ಈಗ 1ನೇ ಕಂತು, 2ನೇ ಕಂತು, 3ನೇ ಕಂತು ನಿಮ್ಗೆ ಜಮಾ ಆಗಿರ್ಬೋದು, ಬಟ್ 4ನೇ ಕಂತು ಹಣ ಜಮಾ ಆಗ್ಲೇಬೇಕು, ನಮ್ಗೆ ಹಣ ಬರ್ಲೇಬೇಕು ಅನ್ನೋರು ಏನ್ ಮಾಡ್ಬೇಕಂದ್ರೆ ಸ್ನೇಹಿತರೆ, ಈಗ ಆಧಾರ್ ಕಾರ್ಡ್ ಅನ್ನೋದು ಕೆಲವರು 10 ವರ್ಷದಲ್ಲೇ ಹಿಂದೆ ಮಾಡಿಸಿದೀರಾ, ಅಂದ್ರೆ 2012ನೇ ಇಸ್ವಿಲೋ 2013ನೇ ಇಸ್ವಿಲಿ ಮಾಡಿಸಿದೀರಾ, ಕೆಲವರು 2010ನೇ ಇಸ್ವಿಲು ಕೂಡ ಆಧಾರ್ ಕಾರ್ಡ್ ನ ಮಾಡಿಸ್ಬಿಟ್ಟಿದ್ದೀರಾ. ಏನಂದ್ರೆ ಆಧಾರ್ ಕಾರ್ಡ್ ನ ಸೊ 10 ವರ್ಷಕ್ಕೊಮ್ಮೆ ಅಪ್ಡೇಟ್ ನ ಮಾಡಿಸ್ಬೇಕು ಅಂದ್ರೆ ರಿನಿವಲ್ ನ ಮಾಡಿಸ್ಬೇಕು. ನಿಮ್ಮ ಅಡ್ರೆಸ್ ಚೇಂಜ್ ಆಗಿರ್ಬೋದು, ನಿಮ್ಮ ಫೋಟೋ, ಸೊ ಈ 10 ವರ್ಷದಿಂದ ನೀವು ಬೇರೆ ತರ ಇರ್ತೀರಾ, ಈಗ ಬೇರೆ ತರ ಆಗಿರ್ತೀರಾ ಪ್ರೆಸೆಂಟ್ ಆಗಿ. ಹಾಗೆ ನಿಮ್ಮ ಅಡ್ರೆಸ್ ಚೇಂಜ್ ಆಗಿರ್ಬೋದು, ಸೊ ಮನೆ ಬಾಡಿಗೆ ಆಗಿದ್ದವರು ಅಡ್ರೆಸ್ ಚೇಂಜ್ ಆಗಿರ್ಬೋದು, ಅಥವಾ ಮದುವೆ ಆಗೋಗಿರ್ಬೋದು, ಹಾಗೇನೆ ಅಲ್ಲಿ ನಿಮ್ಮ ಅಪ್ಪನ ಹೆಸರೇ ಇರುತ್ತೆ ಮದುವೆ ಆಗೋದ್ಮೇಲೆ, ಹಸ್ಬೆಂಡ್ ಹೆಸರು ಬಂದಿರಲ್ಲ, ಹಾಗೇನೆ ಕೆಲವರದು ಡೇಟ್ ಆಫ್ ಬರ್ತ್ ತಪ್ಪಾಗಿರ್ಬೋದು, ಫೋನ್ ನಂಬರ್ ಚೇಂಜ್ ಮಾಡಿಸ್ಕೊಂಡಿರ್ಬೋದು, ಈ ತರ ಆಗಿರುತ್ತೆ. ಅದಕ್ಕೋಸ್ಕರ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಈ ರೂಲ್ಸ್ ಅನ್ನ ಮಾಡಿದೆ. ಸರ್ಕಾರದಿಂದ ಯಾವುದೇ ಯೋಜನೆಯನ್ನ ಪಡಬೇಕಂದ್ರೆ ಸ್ನೇಹಿತರೆ ನೀವು ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನ ನೀವು ಅಪ್ಡೇಟ್ ಮಾಡಿಸಬೇಕಾಗತ್ತೆ. 10 ವರ್ಷಕ್ಕೊಮ್ಮೆ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಬೇಕಾಗತ್ತೆ ಸ್ನೇಹಿತರೆ. ಸೊ ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಗ್ಳೂರ್ 1, ಕರ್ನಾಟಕ 1, ಗ್ರಾಮ 1, ಹಾಗೇನೆ ನೀವು ನೋಡಬಹುದು. ಸೊ ಬಾಪೂಜಿ ಸೆಂಟರ್ ಕೇಂದ್ರಗಳಲ್ಲಿ ಹೋಗಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿ. ಯಾರೆಲ್ಲ 10 ವರ್ಷ ಆಗಿದೆ ಆಧಾರ್ ಕಾರ್ಡ್ ನ ಮಾಡಿಸ್ಬಿಟ್ಟು ಅನ್ನೋರು, ಇನ್ನೂ ಕೂಡ ನಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅನ್ನೋರು, ಡೆಫಿನೆಟ್ಲಿ ಆಗಿ ಹೋಗಿ ಈಗ ನೀವು ಏನ್ ಮಾಡ್ಬೇಕು, ನಿಮ್ಮ ಹತ್ತಿರದಲ್ಲಿರುವಂತಹ ಈ ಸೆಂಟರ್ ಗಳಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಬೇಕಾಗತ್ತೆ. ಆಗ ಮಾತ್ರ
ಮುಂದಿನ ದಿನಗಳಲ್ಲಿ ನಿಮಗೆ ಉಚಿತ ನಾಲ್ಕನೇ ಕಂತಿನ ಹಣ 2000 ಜಮಾ ಆಗುತ್ತೆ ಸರ್ಕಾರದಿಂದ ಬರುವಂತ ಯಾವುದೇ ನಿಮಗೆ ಯೋಜನೆ ಆಗಿರಬಹುದು ಅನ್ನಭಾಗ್ಯ ಯೋಜನೆ ಆಗಿರಬಹುದು ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು ಪೆನ್ಷನ್ ಆಗಿರಬಹುದು ಸೋ ಈಗ ಅಂಗವಿಕಲಕ ವೇತನ ಯೋಜನೆ ಆಗಿರಬಹುದು ಈ ತರ ಯೋಜನೆಗಳು ಏನೇನಿದೆ ಸರ್ಕಾರದಿಂದ ಬರುವಂತ ಅಮೌಂಟ್ ಏನಿದೆ ಅದೆಲ್ಲ ಬರಬೇಕು ಅಂದ್ರೆ ನೀವು ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಲೇಬೇಕು ಸ್ನೇಹಿತರೆ ಸೋ ಈಗ 1ನೇ ಕಂತು 2ನೇ ಕಂತು ಬಂದಿದೆ ನಮಗೆ 3ನೇ ಕಂತು ಕೂಡ ಜಮಾ ಆಗಿದೆ 4ನೇ ಕಂತು ಏನು ಬಂದ್ಬಿಡುತ್ತೆ ಅಪ್ಡೇಟ್ ಮಾಡಿಸಲೇಬೇಕು ಅಂತ ಏನಿಲ್ಲ ಅಂತ ನೀವು ಏನಾದರೂ ಅನ್ಕೊಂಡಿದ್ರೆ ಖಂಡಿತ ನಿಮಗೆ ಹಣ ಬರೋದಿಲ್ಲ ಸೋ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ ಏನಾದರೂ 10 ವರ್ಷ ಆಗಿದ್ರೆ ಡೆಫಿನೆಟ್ಲಿ ಆಗಿ ನಿಮ್ಮ ಹತ್ತಿರದಲ್ಲಿ ಇರುವಂತ ಹೋಗ್ಬಿಟ್ಟು ಸೋ ಬೆಂಗಳೂರು ಬನ್ನಲ್ಲಿ ಅಥವಾ ಈಗ ಏನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದಿರಲ್ವಾ ಅಲ್ಲೇ ಹೋಗಿ ಅಪ್ಡೇಟ್ ಮಾಡಿಸಿ ಹಾಗೇನೇ ಅಡ್ರೆಸ್ ಏನಾದರೂ ಚೇಂಜ್ ಮಾಡಿಸಿದ್ರೆ ಅಡ್ರೆಸ್ ಚೇಂಜ್ ಮಾಡಿಸಿ ಫೋನ್ ನಂಬರ್ನ ಈಗ ಹಳೆದ ಯೂಸ್ ಮಾಡ್ತಿದ್ವಿ ಈಗ ಯೂಸ್ ಮಾಡ್ತಾ ಇಲ್ಲ ಅಂತ ಕೆಲವರು ಗೃಹಲಕ್ಷ್ಮಿ ಯೋಜನೆ ಟೈಮ್ ಅಲ್ಲಿ ಹೇಳ್ತಾ ಇದ್ರಿ ಸೋ ಅಂತವರು ಇದ್ರು ಕೂಡ ಚೇಂಜ್ ಮಾಡಿಸಿ ಹಾಗೇನೇ ಸೋ ನಿಮಗೆ ಏನಾದರೂ ನಿಮ್ಮ ಡೇಟ್ ಆಫ್ ಬರ್ತ್ ತಪ್ಪಾಗಿದೆ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಿಸಿ ಪ್ರೆಸೆಂಟ್ ಆಗಿ ನೀವು ಯಾವ ರೀತಿ ಈಗ 10 ವರ್ಷದಿಂದ ಬೇರೆ ತರ ಇರ್ತೀರಿ ಈಗ ಬೇರೆ ತರ ಇರ್ತೀರಲ್ವಾ ಸೋ ಆ ಫೋಟೋವನ್ನು ಕೂಡ ಚೇಂಜ್ ಮಾಡಿಸ್ತಾರೆ ದಯವಿಟ್ಟು ಹೋಗಿ ಚೇಂಜ್ ಅನ್ನು ಮಾಡಿಸಿ ಹಾಗೇನೇ ಬಯೋಮೆಟ್ರಿಕ್ ಕೂಡ ಚೇಂಜ್ ಆಗುತ್ತೆ 10 ವರ್ಷದಿಂದ ನಿಮ್ಮ ಬೆರಳಿನ ಅಚ್ಚು ಬೇರೆ ತರ ಬರುತ್ತೆ ಈಗ ಕೂಡ ಪ್ರೆಸೆಂಟ್ ಆಗಿ ಬೇರೆ ಬರೋದ್ರಿಂದ ಡೆಫಿನೆಟ್ಲಿ ಆಗಿ ಹೋಗಿ ಪ್ರತಿಯೊಂದಕ್ಕೂ ಕೂಡ ನೀವು ಚೇಂಜ್ ಮಾಡಿಸಬೇಕಾಗುತ್ತೆ ಯಾಕಂದ್ರೆ ಈಗ ಸೋ ನಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂತ ಹೇಳಿ ನೀವು ಏನಾದರೂ ಅನ್ಕೊಂಡ್ರೆ ಖಂಡಿತ ತಪ್ಪಾಗುತ್ತೆ ಯಾಕಂದ್ರೆ ಬ್ಯಾಂಕಿಗೆ ಹಾಗೇನೇ ಅನ್ನಭಾಗ್ಯ ಯೋಜನೆ ಆಟೋಮ್ಯಾಟಿಕ್ ಆಗಿ ಬಂದ್ಬಿಡ್ತು ಬಟ್ ಇನ್ನು ಆ ತರ ಆಗಲ್ಲ ಅದಕ್ಕೋಸ್ಕರ ಈಗ ಕೇಂದ್ರ ಸರ್ಕಾರದಿಂದ ಒಂದು ಸ್ಟ್ರಿಕ್ಟ್ ಆಗಿರುವಂತ ರೂಲ್ಸ್ ಮಾಡಿದರೆ ಡಿಸೆಂಬರ್ 31ನೇ ತಾರೀಕೊಳಗೆ ನೀವು ಏನಾದರೂ ಈ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ರೆ ಫ್ರೀ ಆಗಿರುತ್ತೆ ಮುಂದಿನ ದಿನಗಳಲ್ಲಿ ನಿಮಗೆ ಚಾರ್ಜಸ್ ಕೂಡ ಮಾಡಬಹುದು ಸೋ ಅದಕ್ಕೋಸ್ಕರ ನೀವು 4ನೇ ಕಂತಿನ ಹಣ ಅಥವಾ ಸರ್ಕಾರದಿಂದ ಬರುವಂತ ಬೆನಿಫಿಟ್ ಗಳನ್ನ ಪಡಿಬೇಕು ಅಂದ್ರೆ ದಯವಿಟ್ಟು ಹೋಗಿ ಆಧಾರ್ ಕಾರ್ಡ್ನ ಅಪ್ಡೇಟ್ನ ಮಾಡಿಸಿ ಸ್ನೇಹಿತರೆ ಸೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ಬರ ಹತ್ರನೂ ಆಧಾರ್ ಕಾರ್ಡ್ ಇದೆ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋದಿಲ್ಲ ಸೊ ಕೆಲವರು ಗೌರ್ಮೆಂಟ್ ಕೆಲಸ ತಗೊಳ್ಬೇಕು ಅಂತಿರ್ತಾರೆ ಅಥವಾ ಯಾವುದೋ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೇಕು ಅಂತಿದ್ರು ಕೂಡ ಈ ಅಪ್ಡೇಟ್ ಮಾಡಿಸಿಲ್ಲ 10 ವರ್ಷ ಆಗಿದೆ ಅಂದ್ರೆ ಅದು ಕೂಡ ನಿಮ್ಗೆ ತಗೊಳ್ಳೋ ಚಾನ್ಸಸ್ ಇರೋದಿಲ್ಲ ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ಬಂದಿರುವಂತ ರೂಲ್ಸ್ ಅಂದ್ರೆ ಅದು ಡೆಫಿನೆಟ್ಲಿ ಆಗಿ ಸ್ಟ್ರಿಕ್ಟ್ ಆಗಿದ್ದೇ ಇರುತ್ತೆ ಸೊ ಎಲ್ಲೇ ಬಂದಿದ್ರು ಮುಂದಿನ ದಿನಗಳಲ್ಲಿ ಸೊ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಪ್ರತಿಯೊಬ್ಬರ ಹತ್ರ ಕೂಡ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನ ಚೆಕ್ ಮಾಡೋದಾಗ್ಲಿ ಸೊ ನಿಮ್ಮ ಅಕೌಂಟ್ ಅಲ್ಲಿ ಒಂದು 5000 ಇದ್ರು ಕೂಡ ಮುಂದಿನ ದಿನಗಳಲ್ಲಿ ತೆಗಿಲಿಕ್ಕೆ ಕಷ್ಟ ಆಗ್ಬಹುದು ಡೆಫಿನೆಟ್ಲಿ ಆಗಿ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರೂ ಕೂಡ ತಲುಪುವಾಗೆ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ ಯಾಕೆ ಅಂದ್ರೆ ಈ ಆಧಾರ್ ಕಾರ್ಡ್ ಅನ್ನೋದು ತುಂಬಾನೇ ಒಂದು ದೊಡ್ಡ ಪ್ರೂಫ್ ಅಂತಾನೆ ಹೇಳ್ಬಹುದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲವೂ ಕೂಡ ಸೊ ಎಲ್ಲಾ ಪ್ರೂಫಿಗೂ ಕೂಡ ಆಧಾರ್ ಕಾರ್ಡ್ ನ ಕೇಳೇ ಕೇಳ್ತಾರೆ ಅದಕ್ಕೋಸ್ಕರ ನಿಮ್ಗೆ ತಿಳಿಸ್ಕೊಡ್ತಿರುವಂತದ್ದು ಸ್ನೇಹಿತರೆ ಸೊ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ನೋಡ್ತಾ ಇರುವ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ಮಾಡಿದೀರ ಅಂತ ಭಾವಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸ್ನೇಹಿತರೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಸೊ ಧನ್ಯವಾದಗಳು ನಮಸ್ಕಾರ.